ನಾವು ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ತುಂಬಾ ದಿವಸಗಳ ನಂತರ ಮತ್ತೊಮ್ಮೆ ಯೂಟ್ಯೂಬ್ಗೆ ಇವಾಗ ಬ್ಯಾಕ್ ಆಗಿ ಬಂದಿದ್ದೇನೆ. ಮಧ್ಯಾಹ್ನದ ಹೊತ್ತು ಸೌದಿ ಅರೇಬಿಯಾದಲ್ಲಿ ಫೇಮಸ್ ಆಗಿರುವ ಚಿಕನ್ ಕಬ್ಸಾವನ್ನು ಯಾವ ತರ ಮಾಡುದಂತ ನಿಮಗೆ ಬಿಡಿ ಬಿಡಿಯಾಗಿ ಚೆನ್ನಾಗಿ ಕ್ಲಿಯರ್ ಆಗಿ ನಾನು ಹೇಳ್ಕೊಡ್ತೇನೆ. ನೀವು ಕೂಡ ಅದೇ ತರ ಮನೆಯಲ್ಲಿ ಮಾಡ್ಬೋದು, ತಿನ್ಬೋದು, ಎಂಜಾಯ್ ಮಾಡ್ಬೋದು. ಯಾವುದೇ ತರದ ಪದಾರ್ಥ ಬೇಡ, ಏನಿಸ ಬೇಕಾದ್ರೆ ಬ್ಯಾಚುಲರ್ ಹಾಸ್ಟೆಲ್ ಅಲ್ಲಿ ಮನೆಯಲ್ಲಿ ತಾಯಂದಿರು ಅಕ್ಕಂದಿರಿಲ್ಲವಾಗ ನಿಮಗೆ ಮನೆಯಲ್ಲಿ ಕೂಡ ಮಾಡ್ಬೋದು ಚಿಕನ್ ಕಬ್ಸಾ. ಬನ್ನಿ ನೋಡುವ ಯಾವ ತರ ಮಾಡುದು. ಚಟ 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 ನೋಡಿ, ಚಿಕನ್ ಕಬ್ಸಕ್ಕೆ ಬೇಕಾಗಿರುವ ಸಾಮಾನುಗಳು ಏನೆಲ್ಲ ತೋರಿಸ್ತೇನೆ. ಇದು ಫಸ್ಟಿಗೆ ಒಂದು ಎರಡು ಟೊಮೆಟೊ, ಒಂದು ಎರಡು ನೀರುಳ್ಳಿ, ನಾಲ್ಕೈದು ಹಸಿಮೆಣಸು, ಬೀಟ್ ಕ್ಯಾರೆಟ್ ನ ಬದಲು ನಾನು ಬೀಟ್ರೂಟ್ ತೆಗೆದಿದ್ದೇನೆ. ಅಂದ್ರೆ ಯಾಕೆ ಅಂದ್ರೆ ಅದು ಸ್ವಲ್ಪ ಕಲರ್ ಬರ್ಲಿಕ್ಕೆ ಬೇಕ್ರಿ, ಕಲರ್ ಯೂಸ್ ಮಾಡುದಿಲ್ಲ. ಇನ್ ಕೇಸ್ ನಿಮ್ಗೆ ಬೀಟ್ರೂಟ್ ಯೂಸ್ ಮಾಡಿ ಸ್ವಲ್ಪ ಸಿಹಿ ಆಗುತ್ತೆ, ಆ ಸಿಹಿಯನ್ನು ಕರೆಕ್ಟ್ ಮಾಡ್ಲಿಕ್ಕೆ ಬೇಕಾಗಿ ಹಸಿಮೆಣಸು. ಇನ್ ಕೇಸ್ ಬೀಟ್ರೂಟ್ ಯೂಸ್ ಮಾಡೋರ್ಗೆ ಬೀಟ್ರೂಟ್ ಯೂಸ್ ಮಾಡಬಹುದು, ಅಲ್ಲಾದ್ರೆ ಕ್ಯಾರೆಟ್ ಯೂಸ್ ಮಾಡಬಹುದು. ಫಸ್ಟ್ ಗೆ ಇದನ್ನ ನಾವು ಚೆನ್ನಾಗಿ ಪೇಸ್ಟ್ ತರ ಕುಕ್ಕರ್ ಅಲ್ಲಿ ಹಾಕಿಕೊಂಡು ಫುಲ್ ಆಗಿ ಮೆಲ್ಟ್ ಮಾಡ್ಬೇಕು. ಇದು ಬನ್ನಿ, ಇದನ್ನು ಫಸ್ಟ್ ನಾವು ಒಂದು ಕುಕ್ಕರ್ ಅಲ್ಲಿ ಹಾಕಿಕೊಂಡು ಒಂದು 15 ನಿಮಿಷ ಇದನ್ನು ಚೆನ್ನಾಗಿ ಮೆಲ್ಟ್ ಮಾಡುವ ಆಯ್ತಾ, ಯಾಕಂದ್ರೆ ಪೇಸ್ಟ್ ತರ ಆಗ್ಬೇಕು. ಸೊ ಕುಕ್ಕರ್ ಇವಾಗ ನಾನು ಗ್ಯಾಸ್ ಓಪನ್ ಮಾಡ್ತೀನಿ, ಅದಕ್ಕೆ ವಾಯಿಲ್ ಹಾಕಿ ಇದನ್ನೆಲ್ಲ ಹಾಕಿ ಒಂದು 10-15 ನಿಮಿಷ ಇದನ್ನು ಇದೇ ತರ ಮುಚ್ಚಿಟ್ರೆ ಚಿಕನ್ ಕಬ್ಸಕ್ಕೆ ಬೇಕಾಗಿರುವ ವೆಜಿಟೇಬಲ್ ರೆಡಿ ಆಗಿದೆ. ಆಮೇಲೆ ಮಸಾಲವನ್ನು ನಿಮ್ಗೆ ಯಾವ ತರ ಮಾಡುದು ಅಂತ ಇದೇ ತರ ಕ್ಲಿಯರ್ ಆಗಿ ಹೇಳ್ಕೊಡ್ತೇನೆ. ಆಯ್ತಾ, ಚಟ ನೋಡಿದ್ರೆ ಕುಕ್ಕರ್ಗೆ ಇವಾಗ ವಾಯಿಲ್ ಹಾಕ್ತಿದ್ದೀನಿ, ಅದಕ್ಕೆ ಸ್ವಲ್ಪ ಜಾಸ್ತಿ ವಾಯಿಲ್ ಬೇಕು. ಆಯ್ತಾ, ಇದು ಚಿಕನ್ ಕಬ್ಸಾ ಮಾಡುವಾಗ ಕಬ್ಸಾ ರೈಸ್ಗೆ ಸ್ವಲ್ಪ ಲೆಕ್ಕಕ್ಕಿಂತ ವಾಯಿಲ್ ಜಾಸ್ತಿ ಬೇಕು, ಅವಾಗ ಮಾತ್ರ ಇದು ಚೆನ್ನಾಗುದು. ಒಂದು 5 ಮಿನಿಟ್ಸ್ ಅಲ್ಲಿ ಇದು ಒಳ್ಳೆ ಬಿಸಿ ಆಗುತ್ತೆ, ಆಮೇಲೆ ಇದನ್ನು ಹಾಕ್ಬೇಕು. ನೋಡಿ ಆಯ್ತಾ, ಚಿಕನ್ ಕಬ್ಸಕ್ಕೆ ಬೇಕಾಗಿರುವ ಇನ್ಗ್ರೀಡಿಯೆಂಟ್ಸ್ ಯಾವ್ದಂದ್ರೆ ಇದು ಬಿರಿಯಾನಿ ಮಸಾಲೆಗೆ ಹಾಕಿರುವ ಒಂದು ಇಷ್ಟು ಐಟಮ್ ಬೇಕಾಯ್ತಾ, ಗರಂ ಮಸಾಲ, ಇಡೀ ಗರಂ ಮಸಾಲ. ಓಕೆ, ಅದು ನಾವು ಇಂಡಿಯನ್ಸ್ ಆದ ಕಾರಣ ಇಂಡಿಯನ್ ಸ್ಟೈಲ್ ಅಲ್ಲಿ ಸ್ವಲ್ಪ ನನ್ನ ಸ್ಟೈಲ್ ಅಲ್ಲಿ ಸ್ವಲ್ಪ ಆಡ್ ಮಾಡ್ತಾ ಇದ್ದೇನೆ. ಒಂದು 2 ಸ್ಟಾರ್ ಇಡೀ ಕೊತ್ತಂಬರಿ, ಅದೇ ತರ ಚಕ್ಕೆ, ಕರಿಮೆಣಸು, ಅದೇ ತರ ಪತ್ತ, ಬರ್ಸಪ್ಪು, ಅದೇ ತರ ಕಣ್ಣು. ಇಷ್ಟು ಐಟಮ್ ಅನ್ನು ನಾವು ಚೆನ್ನಾಗಿ ಏನ್ ಮಾಡ್ಬೇಕು, ಗ್ರೈಂಡರ್ ಅಲ್ಲಿ ಇಲ್ಲಾದ್ರೆ ಈ ತರ ಮಿಕ್ಸಿಯಲ್ಲಿ ಇಡಲ್ಲ, ಜಾರ್ ಅಲ್ಲಿ ಚೆನ್ನಾಗಿ ಪೌಡರ್ ಮಾಡ್ಬೇಕು. ಓಕೆ, ಚಿಕನ್ ಕಬ್ಸಕ್ಕೆ ಬೇಕಾಗಿರುವ ಮಸಾಲ ಇಲ್ಲಿ ರೆಡಿ. ಮತ್ತೆ ಇದಕ್ಕೆ ಒಂದು 2-3-4-5 ಬೆಳ್ಳುಳ್ಳಿಯನ್ನು ಕೂಡ ನಾವು ಆಡ್ ಮಾಡ್ಬೋದು, ಯಾಕೆಂದ್ರೆ ಅದು ಚೆನ್ನಾಗಿರುತ್ತೆ, ಒಂದು ಸ್ಮೆಲ್, ಒಂದು ಬ್ಯೂಟಿಫುಲ್ ಸ್ಮೆಲ್ ಬರುತ್ತೆ. ಅದು ನಾನು ಮರೆತು ಹೋದೆ, ಸ್ವಲ್ಪ ಸ್ವಲ್ಪ ತುಂಬಾ ದಿವಸ ಆಯ್ತಲ್ಲ ಮಾಡಿದ, ಅದನ್ನ ಸ್ವಲ್ಪ ಸ್ವಲ್ಪ ಮರೆತು ಹೋಗ್ತಿದೆ. ಸೊ ಒಂದು 4-5 ಬೆಳ್ಳುಳ್ಳಿಯನ್ನು ಕೂಡ ನಾನು ಇದಕ್ಕೆ ಆಡ್ ಮಾಡ್ತೇನೆ. ಅಂತ ಆಡ್ ಮಾಡಿ ಪೌಡರ್ ಮಾಡಿ ನಾನು ಬರ್ತೇನೆ ಅಲ್ಲಿ ತನಕ. ಇದು ಒಳ್ಳೆ ಮಸಾಲ ರೆಡಿ ಆಗ್ಲಿ. ನೋಡಿ ಆಯ್ತಾ, ಆಕ್ಚುಲಿ ಮಸಾಲ ಎಲ್ಲ ರೆಡಿ ಆಗಿದೆ, ಇವಾಗ ಕುಕ್ಕರ್ ಇಂದ ಓಪನ್ ಮಾಡುವ ಟೈಮ್. ಸೊ ಇವಾಗ ನಾನು ಓಪನ್ ಮಾಡ್ತಾ ಇದ್ದೇನೆ, ಚಟ್ಟ ಓಪನ್ ಆಗ್ಲಿ. ಸೊ ಅದರ ಮಿಡ್ಲ್ ಅಲ್ಲಿ ನಾನು ಇವಾಗ ನೋಡಿ ಮಸಾಲ ಎಲ್ಲ ರೆಡಿ ಮಾಡಿರ್ತೇನೆ. ಇದು ಚಿಕನ್ ಕಬ್ಸಕ್ಕೆ ಬೇಕಾಗಿರುವ ಮಸಾಲ ಯಾವ ತರ ಆಗಿ ಬಂದಿದೆ ನೋಡಿ ಆಯ್ತಾ. ಮತ್ತೆ ಆಕ್ಚುಲಿ ಇವಾಗ ಇದು ಏನಾಗಿದೆ ಅಂತ ನೋಡುವ, ನಾನು ನಿನ್ನಿಸಿದ ತರ ಆಗಿದೆ ಅಂದ್ರೆ ಗೋಲ್ಡ್, ಆಗಿಲ್ಲ ಅಂದ್ರೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಅದೊಂದು ಮಾಡುವ. ಮತ್ತೆ ನೀವು ಯಾವ ರೈಸ್ ಯೂಸ್ ಮಾಡ್ತೀರಾ ಅದಕ್ಕೆ 1 ಗಂಟೆ ಮುಂಚೆ ಈ ಅಕ್ಕಿಯನ್ನು ನೀರಲ್ಲಿ ಇಡ್ಬೇಕಾಯ್ತಾ, ಯಾಕೆಂದ್ರೆ ಅದು ನೆನೆದು ದೊಡ್ಡ ಆಗ್ಬೇಕು. ನಾನು ಒಂದು ದೊಡ್ಡ ರೈಸ್ ಅನ್ನು ಯೂಸ್ ಮಾಡ್ತಾ ಇರ್ತದೆ, ಬಾಸ್ಮತಿ ತರದು. ಅದು ರೈಸ್ ನೀವು ನಿಮ್ಮ ಮನೆಯಲ್ಲಿ ಬಾಸ್ಮತಿ ಇದ್ರೆ ಒಂದು 20 ಮಿನಿಟ್ಸ್ ಮುಂದೆ, ಜೀರಾ ರೈಸ್ ಇರೋದು ಒಂದು 5 ಮಿನಿಟ್ಸ್ ಮುಂದೆ. ಯಾವ ರೈಸ್ ಅಲ್ಲಿ ಬೇಕಾದ್ರೆ ನಿಮ್ಗೆ ಚಿಕನ್ ಕಬ್ಸ ಅನ್ನು ಮಾಡ್ಬೇಕು. ಇದಕ್ಕೆ ಬೇಕಾಗಿರುವ ಟೈಮ್ 1.5 ಗಂಟೆ ಮಾತ್ರ. ನಾನು ವಿಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ಲೇಟ್ ಆಗುತ್ತೆ. ಬಾ ಅದನ್ನ ತೋರಿಸಿ, ಇದ್ರ ಒಳಗಡೆ ಏನಾಗಿದೆ ಅಂತ. ಇಲ್ಲ ಅಂದ್ರೆ 15 ನಿಮಿಷ ಅಲ್ಲ, 15 ನಿಮಿಷ ಅಲ್ಲ, 15 ನಿಮಿಷ ಅಲ್ಲ. ನೋಡಿ, ವಾವ್, ಇದು ಕಲರ್ ಆಕ್ಚುಲಿ ಅಡಿಗಿಡ್ದಲ್ಲ, ಸ್ವಲ್ಪ ಅದು ತೊಂದರೆ ಇಲ್ಲ ಆಯ್ತಾ. ಇದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ಲಿಲ್ಲ, ಇವಾಗ ಉಪ್ಪು ಹಾಕ್ಬೇಕು. ಅದೇ ತರ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ದೇನೆ ಆಯ್ತಾ, ಯಾಕಂದ್ರೆ ಸ್ವಲ್ಪ ಕಲರ್ ಬರ್ಬೇಕಲ್ಲ, ಬೀಟ್ರೂಟ್ ಕ್ಯಾರೆಟ್ ಆಗಿದ್ದ ಕಾರಣ ಕಲರ್ ಬಂದಿಲ್ಲ. ನೋಡಿ ಇದೆ ಯಾವ ತರ ಕಲರ್ ಚೇಂಜ್ ಆಗಿದೆ ಅಂತ ನೋಡಿ. ಇದು ವಾಯಿಲ್ ಎಲ್ಲ ಮೇಲ್ಗಡೆ ಬಂದಿದೆ ಆಯ್ತಾ, ಅದೇ ತರ ಮಸಾಲ ಎಲ್ಲ ಕೆಳಗಡೆ ಹೋಗಿದೆ. ಇದು ನೀರಾಕಿ ತುಂಬ ಹೊತ್ತು ಇದು ಒಳ್ಳೆ ಬಿಸಿ ಆಗ್ಬೇಕು ಅಂತಿಲ್ಲ, ಯಾಕಂದ್ರೆ ನಾವು ಕುಕ್ಕರ್ ಅಲ್ಲಿ ಮಾಡೋದಲ್ಲ,
ಇಪ್ಪತ್ತು ನಿಮಿಷದಲ್ಲೇ ರೆಡಿ ಆಗಿದೆ ನೋಡಿ. ಇದು ಎಷ್ಟು ಉದ್ದಾಗಿದೆ ನೋಡಿ, ಅಕ್ಕಿ ನೋಡಿ, ರೈಸ್ ನೋಡಿ ಎಷ್ಟು ಉದ್ದಾಗಿದೆ ಅಂತ. ಈ ತರ ಉದ್ದ ಬರ್ಬೇಕಾಯ್ತಾ. ಇವಾಗ ಇದನ್ನು ಕುಕ್ಕರ್ಗೆ ಹಾಕುವ ಟೈಮ್ ಬಂದಿದೆ. ಇದನ್ನು ಚೆನ್ನಾಗಿ ಕ್ಲೀನ್ ಆಗಿ ಹಾಕುವ, ಯಾವುದೇ ಕಾರಣಕ್ಕೂ ರೈಸ್ ವೇಸ್ಟ್ ಮಾಡ್ಲಿಕ್ಕೆ ಬಾರ್ದ ಆಯ್ತಾ. ಒಂದೊಂದು ತುತ್ತು ಸಹ ಇಂಪಾರ್ಟೆಂಟ್ ಆಗಿದೆ. ಸೊ ಚೆನ್ನಾಗಿ ಇಡುವ, ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಸ್ವಲ್ಪ ಟೇಸ್ಟ್ ಇದೆಯಾ, ಉಪ್ಪಿದೆಯಾ, ಖಾರ ಇದೆಯಾ ಅಂತ ನಾವು ಚೆಕ್ ಮಾಡುವ. ದೆನ್ ಐ ವಿಲ್ ಕ್ಲೋಸ್ ಕುಕ್ಕರ್. ಓಕೆ, ಶೋರ್ ಯು ವಿಲ್ ಮೇಕ್ ಎವ್ರಿಬಡಿ ಇನ್ ಯುವರ್ ಹೋಮ್, ಐ ವಿಲ್ ಟೆಲ್ ಯು ಶೋರ್ ವೆರಿ ವೆರಿ ಟೇಸ್ಟ್ ಇನ್ ದ ಕಪ್ಸ್ ಇನ್ ದ ವರ್ಲ್ಡ್ ಎಲ್ಲ. ಓಕೆ ನೋಡಿ, ಚೆನ್ನಾಗಿ ಹಾಕಿದ್ದೇನೆ. ಚೆನ್ನಾಗಿ ಹಾಕಿ ಇದನ್ನು ಸ್ವಲ್ಪ ಒಂದ್ಸಲ ಮಿಕ್ಸ್ ಮಾಡುವ ಆಯ್ತಾ. ಮಿಕ್ಸ್ ವೆಲ್. ಓಕೆ, ಮಿಕ್ಸ್ ವೆಲ್ ಮಾಡಿ ಇದರ ಉಪ್ಪಿನ ಟೇಸ್ಟ್ ನೋಡುವ ಆಯ್ತಾ. ಉಪ್ಪು ಟೇಸ್ಟ್ ಯಾವ ತರ ಇದೆ ಅಂತ ನೋಡಿ, ಕಲರ್ ನೋಡಿ ಯಾವ ತರ ಇದೆ ಅಂತ. ವಾ, ವೆರಿ ಗುಡ್, ಗುಡ್ ಅಬಿಸ್, ಗುಡ್ ವಿಲ್ ಬಿ ಗುಡ್. ಯು ಹ್ಯಾವ್ ಎ ಸಚ್ ಎ ಗುಡ್ ಕುಕ್ ಇನ್ ದ ವರ್ಲ್ಡ್. ಓಕೆ, ಒಂದು 20 ನಿಮಿಷ ಆದ್ಮೇಲೆ ನಾವು ಕುಕ್ಕರ್ ಅನ್ನ ಬಂದ್ ಮಾಡುವ. ಅವಾಗಲೇ ಸರ್ವ್ ಮಾಡ್ಲಿಕ್ಕೆ ಟೈಮ್ ಆಗ್ತದೆ. ಆಕ್ಚುಲಿ ನಾವು ಮುಖ ತೊಳೆದಿದಲ್ಲ, ಒಳ್ಳೆ ಸ್ವೆಟ್ ಬರ್ತಾ ಇದೆ ಆ ತರ ಬಿಸಿಲಿದೆ, ನಿಲ್ಲಿಕ್ಕೆ ಆಗುದಿಲ್ಲ ಅಷ್ಟು ಬಿಸಿಲಿದೆ. ನೆಕ್ಸ್ಟ್ ಇದಕ್ಕಿಂತ ಚೆನ್ನಾಗಿ ನಾನು ಬೇರೆ ಬೇರೆ ಪ್ಲಾನ್ ಮಾಡ್ತಾ ಇದ್ದೇನೆ, ಕ್ಲೀನ್ ಆಗಿ ಮಾಡ್ತಿದ್ದು. ಇದು ಫಸ್ಟ್ ಬ್ಲಾಗ್ ಆಗ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಸ್ವಲ್ಪ ಮರೆತೋಗಿದೆ, ತುಂಬಾ ದಿವಸಗಳ ನಂತರ ಮಾಡ್ತಾ ಇದ್ದು. ನೆಕ್ಸ್ಟ್ ಈ ತರ ಎಲ್ಲ ಇದೆ. ಯಾರಾದ್ರೂ ಹೊಸಬ್ಬರು ನನ್ನ ವಿಡಿಯೋ ನೋಡಿದ್ರೆ ಖಂಡಿತವಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹೆಚ್ಚೆಚ್ಚು ಈ ತರ ಒಂದು ಡಿಫ್ರೆಂಟ್ ಆಗಿರುವ, ನಿಮ್ಮನ್ನು ಮನರಂಜಿಸುವ ಅಂತಹ ವಿಡಿಯೋಗಳು ಬರ್ತಾನೆ ಇರ್ತದೆ. ಇವಾಗ ನಾವು ಕುಕ್ಕರ್ ಅನ್ನು ಸಿಮ್ ಅಲ್ಲಿ ಇಡುವ ಆಯ್ತಾ. ಲೆಟ್ಸ್ ಗೋ ಬೇಬಿ. ಗೈಸ್, ಬಿಸಿಲೆಲ್ಲ ಬರ್ತಾ ಉಂಟು ಚೆನ್ನಾಗಿ. ಇವಾಗ ಒಂದು 20 ಮಿನಿಟ್ಸ್ ಆಯ್ತಾಯ್ತಾ ನೋಡಿ. ಸಿಮ್ ಅಲ್ಲಿ ಇಟ್ಟಿದ್ದೇನೆ ಗ್ಯಾಸ್ ಅನ್ನು. ಇವಾಗ ಆಲ್ಮೋಸ್ಟ್ ಆಗಿರ್ಬೋದು. ಇವಾಗ ಒಂದು 5 ಮಿನಿಟ್ಸ್ ಬಂದಾದ್ಮೇಲೆ ಇದೇ ತರ ಸುಮ್ಮನೆ ಬಿಟ್ಟು ಬಿಡುವ ಆಯ್ತಾ. ಬಂದ್ ಮಾಡಿ 5 ಮಿನಿಟ್ಸ್. ಓಕೆ ನೋಡಿ, ಆಲ್ರೆಡಿ ಫುಡ್ ಎಲ್ಲ ರೆಡಿ ಆಗಿದೆ. ಆಲ್ಮೋಸ್ಟ್ ನಿಮ್ಗೆ ಆಕ್ಚುಲಿ ಬೇಕಾಗಿರೋದು 1/2 hour ಮುಂಚೆನೆ ಅಕ್ಕಿಯನ್ನು ನೀರಲ್ಲಿ ಇಟ್ಟ ಕಾರಣ. ಸೊ ಅದರ್ವೈಸ್ ನೀರಲ್ಲಿ ಇಡ್ಬೇಕಂತಿಲ್ಲ, ಕುಕ್ಕರ್ ಇಟ್ಟರೆ ಯಾವ ತರ ಆದ್ರೂ ಬೇಯ್ತದೆ. ಅಫ್ ಕೋರ್ಸ್ ಐ ವಿಲ್ ಟೆಲ್ ಯು ಒನ್ ಆಫ್ ದ ಬೆಸ್ಟ್ ಕಪ್ಸ್ ಇನ್ ದ ವರ್ಲ್ಡ್. ಅದರ್ವೈಸ್ ಎನಿವೇಸ್, ಗುಡ್ ಆರ್ ಬ್ಯಾಡ್, ಗುಡ್ ಸ್ಮೆಲ್ ಇಸ್ ವೆರಿ ಗುಡ್. ಓಕೆ, ಐ ವಿಲ್ ಓಪನ್ ಕುಕ್ಕರ್. ಸಿಹಿ ಅಂತ ಸ್ಮೆಲ್ ಬರ್ತಾ ಉಂಟು. ಸ್ವಲ್ಪ ನಿಮ್ಮನ್ನ ಎಂಟರ್ಟೈನ್ ಮಾಡ್ಲಿಕ್ಕೆ ಬೇಕಾಗಿ ಸ್ವಲ್ಪ ಸ್ವಲ್ಪ ಇಂಗ್ಲೀಷ್ ಮಾತಾಡಬೇಕು. ಕಾಮನ್ ಇದು ಬ್ಲಾಗ್ ನೊಟ್ಟಿಗೆ ಸಹ ಫುಡ್ ಬ್ಲಾಗ್ ನೊಟ್ಟಿಗೆ ನೀವು ನಗಡಬೇಕು, ಎಂಜಾಯ್ ಮಾಡ್ಬೇಕು, ಅದಕ್ಕೋಸ್ಕರ ಆಯ್ತಾ. ಓಕೆ, ಐ ವಿಲ್ ಓಪನ್, ಲೆಟ್ಸ್ ಬೇಬಿ ಕಮ್. ಹೌ ಇಸ್ ಇಟ್? ಸ್ಮೆಲ್ ಇಸ್ ವೆರಿ ಗುಡ್ ನಾ. ಓಕೆ, ವೈಟ್ ಮಾಡ್ತಾ ಇಲ್ವ, ಸ್ವಲ್ಪ ಏರ್ ಎಲ್ಲ ಹೋಗ್ಲಿ. ಕೆಳಗಡೆ ಇದ್ದೇನೆ ಆಯ್ತಾ. ಓಕೆ, ಕೆಳಗಡೆ ಇಟ್ಟೆ, ಓಪನ್ ಮಾಡುವ. ಎಕ್ಸೈಟ್ ಆಗಿದ್ದೇನೆ ಆಯ್ತಾ. ಯಾವ ಥರ ಇರ್ಬೋದ ರಾಜಿನ, ಸೂಪರ್ ಇರ್ಬೋದ? ಸ್ಮೆಲ್ ಉಂಟು ನೋಡುವ. ಚೇರ್ಸ್. ವಾವ್, ನೋಡಿ ಯಾವ ಥರ ಬಂದಿದೆ ನೋಡಿ. ಕಪ್ಸ, ಚಿಕನ್ ಕಪ್ಸ ಸೂಪರ್ ಆಗಿದೆ. ಬಟ್ ಮಿಸ್ಟೇಕ್ ಏನಂದ್ರೆ, ಚಿಕನ್ ಕಪ್ಸಕ್ಕೆ ಚಿಕನ್ ಇಲ್ಲದ ರೈಸ್ ಮಾತ್ರ ಆಯ್ತಾ. ನೋಡಿ ಸೂಪರ್ ಆಸಮ್ ಆಗಿದೆ ಆಯ್ತಾ. ನೋಡಿ ಕಲರ್ ಯಾವ ಥರ ಬಂದಿದೆ. ಇದು ಸ್ವಲ್ಪ ತಣ್ಣಗಾಗಬೇಕಾಯ್ತೆ, ತಣ್ಣಗಾದರೆ ಇನ್ನೂ ಸಹ ರೈಸ್ ಎಷ್ಟು ಲಾಂಗ್ ಆಗಿ ಬಂದಿದೆ ನೋಡಿ. ಅಕ್ಕಿ ನೋಡಿ ಎಷ್ಟು ಲಾಂಗ್ ಆಗಿ ಬಂದಿದೆ. ಯಾವ ಕಾರಣಕ್ಕೆ ಅಂದರೆ, ನಾನು 1 ಗಂಟೆ ಮುಂಚೆ ಇದನ್ನು ನೀರಲ್ಲಿ ಹಾಕಿದ ಕಾರಣ ತುಂಬ ಲಾಂಗ್ ಆಗಿ ಬಂದಿದೆ ಇದೆ ನೋಡಿ. ಅಂತೆ ನೋಡಿ, ಒಂದೊಂದು ಇಂಚು ಇದೆ, ಒಂದೊಂದು ಅಕ್ಕಿ. ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ ಆಯ್ತಾ, ಆಮೇಲೆ ಊಟ ಮಾಡುವ. ಇದು ಎಣ್ಣೆ ಹಾಕಿದ ಕಾರಣ ಇಷ್ಟು ಶೈನಿಂಗ್ ಆಗಿದೆ ಆಯ್ತಾ. ಐ ಥಿಂಕ್ ಇಟ್ಸ್ ಎ ವೆರಿ ಗುಡ್. ಐ ವಿಲ್ ಟೇಸ್ಟ್ ಲಿಟಲ್ ಬಿಟ್ ರೈಸ್, ಹೌಸ್ ಇಟ್? ಓಕೆ, ಬಿಸ್ಮಿಲ್ಲಾ. ಮೌತ್ ವಾಟರಿಂಗ್ ರೆಸಿಪಿ. ಟೇಸ್ಟ್ ವೈಸ್ ವೆರಿ ಗುಡ್. ಓಕೆ ಆಯ್ತಾ, ಒಂದು ಟೇಸ್ಟ್ ವೈಸ್ಗೆ ಚಿಕನ್ ಇಲ್ಲ ಕಾದ್ರೆ ಆಫ್ ಆಯಿಲ್ ಮಾಡಿದ್ದೇನೆ. ಸ್ವಲ್ಪ ಆಯಿಲ್ ಇದೆ, ನಾವು ಈ ಆಯಿಲ್ ತಿನ್ನದು ಬೇಡ ಆಯ್ತಾ. ಯಾಕೆಂದ್ರೆ ಚಿಕನ್ ಕಪ್ಸಿಗೆ ಆಯಿಲ್ ಬೇಕು, ಕೆಳಗಡೆ ಒಂದು ಪ್ಲೇಟ್ ಇಟ್ಟು ಆಮೇಲೆ ಊಟ ಮಾಡೋದು. ಸೊ ಅಷ್ಟೊಂದು ಯೂಸ್ ಮಾಡಿಲ್ಲ. ನಿಜವಾಗಿ ನನ್ನ ಬಾಯಲ್ಲಿ ನೀರು ಬರ್ತಾ ಉಂಟು ದಾರೆ ದಾರೆ ಆಗಿ. ಬಿಸ್ಮಿಲ್ಲ, ಟೇಸ್ಟ್ ನೋಡು ಯಾವ ಥರ ಇದೆ ಅಂತ ನೋಡಿ. ಕೆಳಗಡೆ ಆಯಿಲ್ ಎಲ್ಲ ಕೆಳಗಡೆ ಹೋಗ್ತಾ ಇದೆ ಆಯ್ತಾ. ನಾವು ಯೂಸ್ ಆಯಿಲ್ ಯೂಸ್ ಮಾಡೋದು ಬೇಡ. ಬಿಸ್ಮಿಲ್ಲ ರಹಮಾನ್ ರಹೀಮ್. ಯಾವ ಥರ ಇದೆ ನೋಡಿ ರೈಸ್ ನೋಡಿ, ಯಾವ ಥರ ಇದೆ ರಜಿನ ರೈಸ್ ನೋಡಿ, ಯಾವ ಥರ ಇದೆ ಅಂತ. ಒಳ್ಳೆ ಒಳ್ಳೆ ಅಪ್ಪಲ ಥರ ಇಲ್ವಾ? ಅಲ್ವಾ 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 ಥರ ಉಂಟು, ಬನ್ನಿ. ಸುಮ್ಮನೆ ಬಾಗಿಟ್ಟು ಆಯ್ತಾ, ಹಂಗೆ ಜನ ಕೆಳಗಡೆ ಹೋಗ್ತದೆ ಆಯ್ತಾ. ಸ್ವಲ್ಪ ಆಪೇಲು
ಮತ್ತು ರೈಸ್ ಒಟ್ಟಿಗೆ ಮಿಕ್ಸ್ ಮಾಡಿ ತಿಂದು ನೋಡು ಯಾವ ತರ ಇದೆ ಅಂತ. ಅಮೇಝಿಂಗ್, ವಂಡರ್ಫುಲ್ ಟೇಸ್ಟ್, ಇಸ್ ವೆರಿ 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 ಗುಡ್. ಸೊ ನೀವೆಲ್ಲರೂ ಕೂಡ ಮನೆಯಲ್ಲಿ ಮಸ್ತಾಗಿ ಫ್ರೀ ಆಗಿರುವಾಗ ಟ್ರೈ ಮಾಡಿಕೊಡಿ. ಯಾವುದೆಲ್ಲ ಬೇಕು ಏನೆಲ್ಲ ಬೇಕು ಅಂತ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೇನೆ, ಮಸ್ತಾಗಿ ಚೆಕ್ ಮಾಡಿ. ಅದೇ ಥರ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಹೆಚ್ಚು ಕಡಿಮೆ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮೂಲಕ ಹೇಳಿ. ಇನ್ನು ಇದೇ ಥರ ಥರ ಥರದ ಡಿಫ್ರೆಂಟ್ ಟೈಪ್ ಆಗಿರೋ ಫುಡ್ ವೀಡಿಯೋಗಳು ಬರ್ತಾ ಇರ್ತದೆ. ಹಾಗಾದರೆ ಮತ್ತೊಂದು ಹೊಸ ವಿಡಿಯೋ ಅಲ್ಲಿ ಬರ್ತಾನೆ. ಅಲ್ಲಿ ತನಕ ಗುಡ್ ಬೈ.